ನಮಸ್ಕಾರ, ಸುದ್ದಿ ಜಂಕ್ಷನ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ತೆಲಂಗಾಣದಲ್ಲಿ ಪಶುವೈದ್ಯೆ ಡಾಕ್ಟರ್ ಪ್ರಿಯಾಂಕಾ ರೆಡ್ಡಿ ಕೊಲೆ ಖಂಡಿಸಿ ಸೇಡಂನಲ್ಲಿ ರೆಡ್ಡಿ ಸಮಾಜದ ವತಿಯಿಂದ ಕ್ಯಾಂಡಲ್ ಮಾರ್ಚ್. ಅತ್ಯಾಚಾರ ಎಸಗಿ ಕೊಲೆ ಮಾಡಿದ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸುವಂತೆ ಸಮಾಜದ ಮುಖಂಡರಿಂದ ಕೇಂದ್ರ ಗೃಹ ಸಚಿವರಿಗೆ ಮನವಿ. ಅನರ್ಹ ಶಾಸಕರು ಕಾಂಗ್ರೆಸ್ಗೆ ಮಾಡಿದ ಮೋಸ ಬಹಳಷ್ಟಿದೆ, ರಾಜ್ಯದ ಜನತೆ ಅದನ್ನ ನೋಡಿದ್ದಾರೆ. ಉಪಚುನಾವಣೆಯ ಕದನದಲ್ಲಿ ನಮಗೆ ಮತದಾರರು ಕೈಬಿಡುವುದಿಲ್ಲ, ಮಾಜಿ ಸಿಎಂ ಸಿದ್ದರಾಮಯ್ಯ ವಿಶ್ವಾಸ. ಹಿಂದೆ ಇದ್ದ ಶಾಸಕರು ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡಿಲ್ಲ, ಉಪಚುನಾವಣೆಯಲ್ಲಿ ಕ್ಷೇತ್ರದ ಜನ ನನ್ನ ಕೈ ಹಿಡಿಯುವ ವಿಶ್ವಾಸವಿದೆ. ರಾಣೆಬೆನ್ನೂರು ಪಕ್ಷೇತರ ಅಭ್ಯರ್ಥಿ ಡಾಕ್ಟರ್ ಜಿಎಂ ಕಲ್ಲೇಶ್ವರಪ್ಪ ಅಭಿಮತ. ಈಗ ವಾರ್ತೆಗಳ ವಿವರ. ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಯಾದಗಿರಿ ಶಾಸಕ ವೆಂಕಟರೆಡ್ಡಿ ಮುದ್ನಾಳ್ ಅವರು ಕೃಷಿ ಮಾಡುವ ಬಗ್ಗೆ ಪಾಠ ಮಾಡಿದ್ದಾರೆ. ಯಾದಗಿರಿ ತಾಲೂಕಿನ ಎಂ ಹೊಸಳ್ಳಿ ಗ್ರಾಮದ ಹೊರಭಾಗದ ಕೃಷಿ ಇಲಾಖೆಯ ಬೀಜೋತ್ಪಾದನೆ ಕೇಂದ್ರಕ್ಕೆ ದಿಢೀರ್ ಭೇಟಿ ನೀಡಿದರು. ಭೇಟಿ ವೇಳೆ ಕೇಂದ್ರಕ್ಕೆ ಬೀಗ ಹಾಕಲಾಗಿತ್ತು. ನಂತರ ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ದೇವಿಕಾ ಹಾಗೂ ಅಧಿಕಾರಿಗಳು ಆಗಮಿಸಿದರು. ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ನಿರ್ಮಿಸಿದ ಬೀಜೋತ್ಪಾದನೆ ಕೇಂದ್ರ ಹಾಳು ಕೊಂಪೆಯಾಗಿದ್ದಕ್ಕೆ ಹಾಗೂ ಸಮರ್ಪಕವಾಗಿ ಉಳುಮೆ ಮಾಡದಕ್ಕೆ ಕೋಪಗೊಂಡು ಹೇಗೆ ಬಿತ್ತನೆ ಮಾಡಬೇಕು ಹಾಗೂ ಬೆಳೆಯಲ್ಲಿ ಉಳುಮೆ ಮಾಡಿ ಬೆಳೆ ರಕ್ಷಣೆ ಮಾಡಿಕೊಳ್ಳಬೇಕೆಂಬುದರ ಬಗ್ಗೆ ಕೃಷಿ ಪಾಠ ಮಾಡಿದ್ರು. ಅಗತ್ಯ ಸೌಲಭ್ಯ ಕಲ್ಪಿಸಿಕೊಂಡು ಸದುಪಯೋಗ ಪಡಿಸಿಕೊಳ್ಳಬೇಕೆಂದ್ರು. ನೋಡ್ರಿ, ಅವಾಗ ಏನ್ ಬೆಳೀತದ ನೋಡ್ರಿ, ಒಂದ್ ಕ್ರಾಪ್ ಬೆಳೆ ಜೋಳ ಫಸ್ಟ್ ಅದು ಮಾಡ್ರಿ. ಎಕರೆಗೆ ನಿಮಗೆ 7-8 ಕ್ವಿಂಟಲ್ ಬರಲಿಲ್ಲ ಅಂದ್ರೆ ಚಾಲೆಂಜ್ ಅದು. ಇದು ನೋಡಿ, ಆಮೇಲೆ ನಾ ನೆಕ್ಸ್ಟ್ ಟೈಮ್ ಬಂದಾಗ ನಿಮ್ ಸಲುವಾಗಿ ಒಂದ್ 6 ತಿಂಗಳ ಟೈಮ್ ಕೊಡ್ತೀನಿ. ಬಂದಾಗ ಇವೆಲ್ಲ ಹೊಲಸಿರ್ಬಾರ್ದು. ಅಪ್ರಾಕ್ಸಿಮೇಟ್ಲಿ 1 lakh ಎಕ್ಸ್ಪೆಂಡಿಚರ್ ಬರ್ತದ ಇದೆಲ್ಲ ಬಿತ್ತಲಕ. ಎಷ್ಟು ಬರ್ತಪ್ಪ ಎಲ್ಲಪ್ಪ, ಒಂದ್ ಎಕರೆಗೆ ಎಷ್ಟು ಎಷ್ಟು ಕೆಜಿ? 3 kg ಟ್ರ್ಯಾಕ್ಟರ್ಕಿನ್ನ ಕಮ್ ಬರ್ತದ. ಕಡ್ಲೆ ಬಿತ್ತರಲ್ಲ ಅಷ್ಟು ಕಡ್ಲೆ ವಾಪಸ್ ಬರಂಗ. ಅಲ್ಲ ಮಾನಿನ ಸೀಡ್ ಫಾರ್ಮ್ ಅಂದ್ರೆ ಅರ್ಥ ಏನು? ನನಗೆ ಇಷ್ಟೇ ಎಕ್ಸ್ಪ್ಲೇನ್ ಮಾಡಿ. ಸೈಜ್ ಅಲ್ಲಿ ಬಿತ್ತಿದ್ದಾರೆ ಅಪ್ರಾಕ್ಸ್ ಮೋಸ್ಟ್ಲಿ. ಇದರಿಂದ ಏನಾಗುತ್ತೆ ಅಂದ್ರೆ, ಈಗ ಒಂದು ಎಕರೆಗೆ 4-5 ಕ್ವಿಂಟಲ್ ಬರಲಿ, 1 ಕ್ವಿಂಟಲ್ 2 ಕ್ವಿಂಟಲೇ ಬರುತ್ತೆ. ದಟ್ ಇಸ್ ಅ ಕೇರ್ಲೆಸ್ನೆಸ್. ಆಮೇಲೆ ಈಗ ನೋಡ್ಕೊಂಡು ಬಂದೆ ನಾನು, ಅದಕ್ಕೆ ಬಿತ್ತರ ಎಲ್ಲ ಕರೆಕ್ಟ್ ಇದೆ, ಬಟ್ ಎಡಿ ಹೊಡೆದಿಲ್ಲ. ಎಡಿ ಹೊಡೆದಿಲ್ಲ ಅಂತಂದ್ರೆ ಎತ್ತುಗಳನ್ನ ತಗೊಂಡು ನಡುವಿನ ಏನು ಕಳೆ ಇರ್ತದ ಅದು ತೆಗಿಬೇಕು. ಅಂದ್ರೇನು, ಕ್ರಾಪ್ ವಿಲ್ ಕಮ್ ಅಪ್. ಯಾವಾಗ ನೀವು ಎಡಿನೇ ಹೊಡೆದಿಲ್ಲ ಅಂತಂದ್ಮೇಲೆ ಅದು ಕ್ರಾಪ್ ಬರಲ್ಲೇ, ಮುಂದೆ ಏನು ನಮಗೆ ಅದರಿಂದ ಏನು. ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ಪಟ್ಟಣದಲ್ಲಿ ಮಕ್ಕಳ ಸರ್ವತೋಮುಖ ಬೌದ್ಧಿಕ ಬೆಳವಣಿಗೆಗಾಗಿ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಂದ ಮಕ್ಕಳಲ್ಲಿ ಸೃಜನಾತ್ಮಕತೆ ಬೆಳೆಯುತ್ತದೆ ಎಂದು ಸಮೂಹ ಸಂಪನ್ಮೂಲ ವ್ಯಕ್ತಿ ವಿನೋದ್ ಕುಮಾರ್ ಪಾಂಚಾಳ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅವರು ಗುರುಮಠಕಲ್ ಪಟ್ಟಣದ ಸರ್ಕಾರಿ ಕೇಂದ್ರ ಪ್ರಾಥಮಿಕ ಶಾಲೆಯಲ್ಲಿ ಆಯೋಜಿಸಲಾದ ಮಕ್ಕಳ ವಿಜ್ಞಾನ ಹಬ್ಬ 2019 ಕಾರ್ಯಕ್ರಮದಲ್ಲಿ ಮಾತನಾಡಿ, ಮಕ್ಕಳಲ್ಲಿ ವಿಜ್ಞಾನದ ಕುರಿತು ಆಸಕ್ತಿ ಹೆಚ್ಚಿಸಲು ಕನ್ನಡ, ಸಮಾಜ ವಿಜ್ಞಾನದ ಪಠ್ಯ ಸೇರಿದಂತೆ 36 ಪ್ರಕಾರದ ನಾನಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವಂತೆ ಪ್ರೇರೇಪಿಸಿ ಗಡಿಭಾಗದ ಈ ನಾಡಿನಲ್ಲಿ ಹೊಸ ಪ್ರತಿಭೆಗಳನ್ನು ಹೊರತರುವ ಪ್ರಯತ್ನ ಮಾಡಲು ಶಿಕ್ಷಕರ ಜೊತೆ ಪಾಲಕರು ಕೈಜೋಡಿಸಬೇಕು ಎಂದು ತಿಳಿಸಿದರು. ಕಾಗದದಿಂದ ರಚಿಸಿದ ಟೊಪ್ಪಿಗೆ ಮತ್ತು ಕಿರೀಟಗಳನ್ನು ಧರಿಸಿದ ವಿದ್ಯಾರ್ಥಿಗಳ ಜಾಥವನ್ನು ಸಂಪನ್ಮೂಲ ವ್ಯಕ್ತಿ ವೆಂಕಟರೆಡ್ಡಿ ಅವರು ಚಾಲನೆಯನ್ನು ನೀಡಿದರು. ವಿಜ್ಞಾನ ಹಬ್ಬದ ಜಾಥದ ಮೆರವಣಿಗೆಯು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ನಡೆಯಿತು. ವಿಧಾನಸಭೆ
ಕುಂಟೆಬಿಲ್ಲೆ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಕೆಸಿ ನಾರಾಯಣಗೌಡ ಪರವಾಗಿ ಚಿತ್ರರಂಗದ ಕಲಾವಿದರು ಹಾಗೂ ನಾಯಕ ನಟಿ ರಾಗಿಣಿ ಆಶಿಕಾ ರಂಗನಾಥ್ ಬಿರುಸಿನ ಮತ ಪ್ರಚಾರ ನಡೆಸಿ ಮತದಾರರ ಗಮನ ಸೆಳೆದರು. ಎಸ್, ನಟಿಯರಾದ ರಾಗಿಣಿ ಆಶಿಕಾ ರಂಗನಾಥ್, ಕಮಲಿ ಧಾರವಾಯಿಯ ನಾಯಕಿ ಕಮಲಿ, ಡಿಂಗ್ರಿ ನಾಗರಾಜು, ಮೂಗು ಸುರೇಶ್ ನಟಿಯರು ಕೆಆರ್ಪೇಟೆಯಲ್ಲಿ ಬಂಡಿಹೊಳೆ, ಕುಪ್ಪಹಳ್ಳಿ, ಮಾಕವಳ್ಳಿ ಸೇರಿದಂತೆ ಸುತ್ತಮುತ್ತಲು ಗ್ರಾಮಗಳಲ್ಲಿ ಪ್ರಚಾರ ನಡೆಸಿ ಮತದಾರರಲ್ಲಿ ಬಿಜೆಪಿ ಪರ ಮತ ಯಾಚಿಸಿದ್ರು. ನಟಿಯರನ್ನ ನೋಡಲು ಗ್ರಾಮಸ್ಥರು ಜಮಾಯಿಸಿದ್ರು. ಮಹಿಳೆಯರು ಹೆಚ್ಚಾಗಿ ಪಾಲ್ಗೊಂಡಿದ್ರು. ನಟಿ ರಾಗಿಣಿ ದ್ವಿವೇದಿಯವರನ್ನ ಪ್ರಚಾರದುದ್ದಕ್ಕೂ ಮಹಿಳೆಯರನ್ನ ಸೆಳೆಯುತ್ತಿದ್ದ ದೃಶ್ಯ ಕಂಡು ಬಂದಿತು. ಮಕ್ಕಳನ್ನ ಮುದ್ದಾಡಿ ಗಮನ ಸೆಳೆದ ನಟಿ ರಾಗಿಣಿ ಚಲನಚಿತ್ರ ನಟಿಯರ ಜೊತೆ ಸೆಲ್ಫಿ ತೆಗೆಸಿಕೊಳ್ಳಲು ಯುವ ಜನರು ಮುಗಿ ಬೀಳುತ್ತಿದ್ದ ದೃಶ್ಯವು ಸಾಮಾನ್ಯವಾಗಿತ್ತು. ಸಹಾಯ ಮಾಡುವ ನೆಪದಲ್ಲಿ ಪಶು ವೈದ್ಯೆ ಡಾಕ್ಟರ್ ಪ್ರಿಯಾಂಕಾ ರೆಡ್ಡಿಯನ್ನ ಅತ್ಯಾಚಾರ ಎಸಗಿ ಕೊಲೆ ಮಾಡಿದ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಎಂದು ತಾಲೂಕಿನ ರೆಡ್ಡಿ ಸಮಾಜದ ಮುಖಂಡರು ಒತ್ತಾಯಿಸಿದರು. ಡಾಕ್ಟರ್ ಪ್ರಿಯಾಂಕಾ ರೆಡ್ಡಿ ಕೊಲೆಯ ವಿಚಾರಕ್ಕೆ ಸಂಬಂಧಪಟ್ಟ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ನೀಡುವಂತೆ ಆಗ್ರಹಿಸಿ ರೆಡ್ಡಿ ಸಮಾಜದ ಮುಖಂಡರು ಸೇಡಂಪಟ್ಟಣದ ಕೊತ್ತಲ ಬಸವೇಶ್ವರ ದೇವಾಲಯದಿಂದ ಸಹಾಯಕ ಆಯುಕ್ತರ ಕಚೇರಿಯವರಿಗೆ ಕ್ಯಾಂಡಲ್ ಮಾರ್ಚ್ ರ್ಯಾಲಿ ನಡೆಸಿದರು. ಸಹಾಯಕ ಆಯುಕ್ತರ ಮುಖಾಂತರ ಕೇಂದ್ರ ಗೃಹ ಸಚಿವರಿಗೆ ಮನವಿ ಮಾಡಿದ ಸಮಾಜದ ಮುಖಂಡರು, ದಿನೇ ದಿನೇ ದೇಶದಲ್ಲಿ ಅತ್ಯಾಚಾರ ಪ್ರಕರಣಗಳು ಹೆಚ್ಚಾಗುತ್ತಿವೆ, ಇದನ್ನು ತಡೆಗಟ್ಟಬೇಕಾದರೆ ಅತ್ಯಾಚಾರಿ ಆರೋಪಿಯನ್ನ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು, ಸರ್ಕಾರ ಅತ್ಯಾಚಾರಿಗೆ ಕಡ್ಡಾಯವಾಗಿ ಗಲ್ಲು ಶಿಕ್ಷೆಗೆ ಗುರಿ ಮಾಡುವಂತೆ ಕಾನೂನು ಜಾರಿಗೊಳಿಸಬೇಕು, ಡಾಕ್ಟರ್ ಪ್ರಿಯಾಂಕಾ ಅವರನ್ನ ಅತ್ಯಾಚಾರ ಮತ್ತು ಸುಟ್ಟು ಕೊಂದಿರುವ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು, ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆ ಮಾಡುವುದಾಗಿ ಸಲ್ಲಿಸಿದ ಮನವಿ ಪತ್ರದಲ್ಲಿ ತಿಳಿಸಿದರು. ಈ ವೇಳೆ ಶ್ರೀ ಕುತ್ತಲ ಬಸವೇಶ್ವರ ಸಂಸ್ಥಾನದ ಪೀಠಾಧಿಪತಿ ಸದಾಶಿವ ಸ್ವಾಮೀಜಿ, ಪಿಎಸ್ಐ ಸುಶೀಲ್ ಕುಮಾರ್, ರೆಡ್ಡಿ ಸಮಾಜದ ಅಧ್ಯಕ್ಷ ನಾಗಭೂಷಣ್ ರೆಡ್ಡಿ, ಮಾಜಿ ಉಪಸಭಾಪತಿ ಚಂದ್ರಶೇಖರ್ ರೆಡ್ಡಿ ದೇಶಮುಖ್ ಮದನ, ಮಾಜಿ ಶಾಸಕ ನಾಗರೆಡ್ಡಿ ಪಾಟೀಲ್, ಮಕ್ಕಳ ಸಾಹಿತ್ಯ ಪರಿಷತ್ತು ಜಿಲ್ಲಾಧ್ಯಕ್ಷ ಹಿರಿಯ ಪತ್ರಕರ್ತ ಮಹಿಪಾಲ್ ರೆಡ್ಡಿ ಮುನ್ನೂರ್, ಸುದರ್ಶನ್ ರೆಡ್ಡಿ ಪಾಟೀಲ್, ಶಿವಲಿಂಗ ರೆಡ್ಡಿ ಬೆನಕನಹಳ್ಳಿ, ಗುರುನಾಥ್ ರೆಡ್ಡಿ, ತಾಲೂಕು ಪಂಚಾಯತ್ ಸದಸ್ಯ ನಾಗರೆಡ್ಡಿ ದೇಶಮುಖ್ ಮದನ, ಶಿವಶಂಕರ್ ರೆಡ್ಡಿ, ಲಯನ್ಸ್ ಕ್ಲಬ್ ಅಧ್ಯಕ್ಷ ಶ್ರೀನಿವಾಸ್ ರೆಡ್ಡಿ ಪಾಟೀಲ್, ಶರಣರೆಡ್ಡಿ ಜಿಲೇಡಪಲ್ಲಿ, ಗೋವರ್ಧನ್ ರೆಡ್ಡಿ ಮೋತಕ್ಪಲ್ಲಿ, ವಿಜಯಕುಮಾರ್ ರೆಡ್ಡಿ ಮಳಕೇಡ್, ಹಿರಿಯ ಸಾಹಿತಿ ಲಿಂಗಾರೆಡ್ಡಿ ಶೇರಿ, ವಿಜಯ್ ಭಾಸ್ಕರ್ ರೆಡ್ಡಿ ಮುನ್ನೂರ್, ರಾಘವೇಂದ್ರ ಅಗನೂರ್, ಶ್ರೀಧರ್ ರೆಡ್ಡಿ ಅಗನೂರ್ ಇನ್ನಿತರರು ಇದ್ದರು. ರಾಣೆಬೆನ್ನೂರು ಉಪಚುನಾವಣೆಯ ಪಕ್ಷೇತರ ಅಭ್ಯರ್ಥಿ ಡಾಕ್ಟರ್ ಜಿಎಂ ಕಲ್ಲೇಶ್ವರಪ್ಪ ಮಾತನಾಡಿದ್ದಾರೆ. ರಾಣೆಬೆನ್ನೂರು ಉಪಚುನಾವಣೆ ಪಕ್ಷೇತರ ಅಭ್ಯರ್ಥಿ ಡಾಕ್ಟರ್ ಜಿಎಂ ಕಲ್ಲೇಶ್ವರಪ್ಪ ಅವರು ಮಾತನಾಡಿ, ರಾಣೆಬೆನ್ನೂರಿನ ಅಭಿವೃದ್ಧಿ ಕೆಲಸಗಳು ಇನ್ನೂ ಆಗಬೇಕು, ನಾನು ಬೆಂಗಳೂರು ಮಾದರಿಯಲ್ಲಿ ರಾಣೆಬೆನ್ನೂರು ಅಭಿವೃದ್ಧಿ ಮಾಡುತ್ತೇನೆ ಎಂದು ಹೇಳಿದರು. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ರಿಪ್ಪನ್ಪೇಟೆ ಗ್ರಾಮ ಪಂಚಾಯತ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಸ ವಿಂಗಡಣಾ ಘಟಕ ಕಾರ್ಯನಿರ್ವಹಿಸುತ್ತಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಸ ವಿಂಗಡಣಾ ಘಟಕವು ಹೊಸನಗರ ತಾಲೂಕಿನ ರಿಪ್ಪನ್ಪೇಟೆ ಗ್ರಾಮ ಪಂಚಾಯತ್ ಸ್ವಚ್ಛ ಭಾರತ ಮಿಷನ್ ಯೋಜನೆ ಅಡಿಯಲ್ಲಿ ಜಿಲ್ಲೆಗೆ ಮಾದರಿಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಇತ್ತೀಚಿನ ದಿನಗಳಲ್ಲಿ ರಿಪ್ಪನ್ಪೇಟೆ ಗ್ರಾಮ ಪಂಚಾಯತ್ ಪಟ್ಟಣದಂತೆ ಬೆಳೆಯುತ್ತಿದ್ದು ಕಸದ ಸಮಸ್ಯೆ ಕೂಡ ಮಿತಿ ಮೀರಿದೆ. ಪ್ರತಿ ಮನೆಗಳಿಗೆ, ಪ್ರತಿ ಹೋಟೆಲ್ಗಳಿಗೆ ಹಾಗೂ ತರಕಾರಿ ಅಂಗಡಿಗಳಿಗೆ ಎರಡು ಬಕೆಟ್ಗಳನ್ನು ನೀಡಲಾಗಿದ್ದು ಒಂದು ಕೆಂಪು ಬಣ್ಣ, ಇನ್ನೊಂದು ಹಸಿರು ಬಣ್ಣದಾಗಿದೆ. ಕೆಂಪು ಬಕೆಟ್ಗೆ ಪ್ಲಾಸ್ಟಿಕ್ ಬಟಲೆಗಳು ಹಾಗೂ ಒಣ ಕಸಗಳನ್ನು ಸಂಗ್ರಹಿಸುತ್ತಿದ್ದು ಹಸಿರು ಬಕೆಟ್ಗೆ ಹಸಿ ಕಸ, ತರಕಾರಿಗಳನ್ನು ಸಂಗ್ರಹಿಸಿ ಪ್ರತಿದಿನ ಶೇಖರಣೆ ಮಾಡಿ ಕಸ ವಿಂಗಡಣಾ ಘಟಕದಲ್ಲಿ ಕಸವನ್ನು ಮೂರು ಭಾಗಗಳಾಗಿ ವಿಂಗಡಿಸಲಾಗುತ್ತದೆ. ಹಸಿ ಕಸ, ತರಕಾರಿ ತ್ಯಾಜ್ಯ, ಹೋಟೆಲ್ಗಳ ತ್ಯಾಜ್ಯವನ್ನು ಒಂದೆಡೆ ಸಂಗ್ರಹಿಸಿ ಎರೆಹುಳುಗಳ ಸಹಾಯದಿಂದ ಕಾಂಪೋಸ್ಟ್ ಗೊಬ್ಬರ ತಯಾರಿಸಲಾಗುತ್ತದೆ. ಒಣಕಸಗಳಾದ ಪೇಪರ್ ಬಾಕ್ಸ್ಗಳು ಇವುಗಳನ್ನು ಪ್ರತ್ಯೇಕವಾಗಿ ಸಂಗ್ರಹಿಸಿ ಗೊಬ್ಬರ ತಯಾರಿಸಲಾಗುತ್ತದೆ. ಗಾಜಿನ ಬಾಟಲಿಗಳನ್ನು ಹಾಗೂ ಪ್ಲಾಸ್ಟಿಕ್ಗಳನ್ನು ಬೇರ್ಪಡಿಸಿ ಹೊರ ರಾಜ್ಯಕ್ಕೆ ಉತ್ತಮ ದರಕ್ಕೆ ಮಾರಾಟ ಮಾಡಲಾಗುತ್ತದೆ. ನಾವು ಸ್ವಚ್ಛ ಭಾರತ್ ಯೋಜನೆ ಅಡಿಯಲ್ಲಿ ಈ ಘಟಕ ಆರಂಭಿಸಿದ್ದು ಇದೀಗ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ. ಈ ಜಾಗದಲ್ಲಿ ತಾತ್ಕಾಲಿಕವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಕೆಲ ದಿನಗಳ ನಂತರ ಬೇರೆ ಜಾಗ ಗುರುತಿಸಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಗೊಬ್ಬರ ತಯಾರಿಸಲಾಗುವುದು. ಕಸ ನೀಡುವ ಅಂಗಡಿ, ಮನೆ, ಹೋಟೆಲ್ ಮಾಲೀಕರು ಸಹಕಾರ ನೀಡಬೇಕು. ಕಸ ವಿಂಗಡಣೆ ಮಾಡುವ ಕಾರ್ಮಿಕರಿಗೆ ಉತ್ತಮ ಗುಣಮಟ್ಟದ ಶೂ, ಸಾಕ್ಸ್, ಕೈಗೆ ಗ್ಲೌಸ್ ನೀಡಲಾಗಿದೆ ಹಾಗೂ ವೈದ್ಯಕೀಯ ಚಿಕಿತ್ಸೆ ವ್ಯವಸ್ಥೆ ಮಾಡಲಾಗಿದೆ ಎಂದರು. ಮನೆ ಮನೆಯಲ್ಲಿ ಕಸ ಸಂಗ್ರಹ ಮಾಡ್ತೀವಿ. ಇಲ್ಲಿ ಏನಂದ್ರೆ ನಾವು ಜನರಿಗೆ ಪ್ರತಿಯೊಂದು ಮನೆಗೂ ಎರಡೆರಡು ಬುಟ್ಟಿಗಳನ್ನು ಕೊಟ್ಟಿದ್ದೀವಿ. ಒಂದು ಹಸಿರು ಬಣ್ಣದ್ದು, ಒಂದು ರೆಡ್ ಕಲರ್ದು ಬುಟ್ಟಿಗಳನ್ನು ಕೊಟ್ಟಿದ್ದೀವಿ. ಅವರು ಜನನೇ ನಮಗೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಕಸನ ಕೊಡುವಾಗಲೇ ಡಿವೈಡ್ ಮಾಡಿ ಕೊಡ್ತಾರೆ. ಹಸಿ ಕಸ ಬೇರೆ, ಒಣ ಕಸನ ಬೇರೆ ಮಾಡಿ ಕೊಡ್ತಾರೆ. ನಾವು ಅದನ್ನು ಇಲ್ಲಿ ತಂದುಬಿಟ್ಟು ಇಲ್ಲಿ ಈ ನಮ್ಮ ಈ ವಿಂಗಡಣಾ ಘಟಕದಲ್ಲಿ ಪ್ರತಿಯೊಂದು ಇಲ್ಲಿ ಕಸನ ಎರಡು ರೀತಿಯಲ್ಲಿ ನಾವು ಬೇರೆ ಬೇರೆ ವಿಂಗಡಣೆ ಮಾಡ್ತೀವಿ. ಒಂದು ಹಸಿ ಕಸ ಬೇರೆ, ಒಣಗಿದ ಕಸನೇ ಬೇರೆ ಮಾಡ್ತೀವಿ. ಇಲ್ಲಿ ಒಣ ಕಸದಲ್ಲಿ ಇಲ್ಲಿ ಏನು ಮಾಡ್ತೀವಿ, ನಮ್ಮ ಈ ಘಟಕದಲ್ಲಿ ಪ್ರತಿಯೊಂದು ಕಸನ ಬೇರೆ ಬೇರೆಯಾಗಿ ಡಿವೈಡ್ ಮಾಡ್ತೀವಿ. ಕಸಕ್ಕೆ ಒಂದು ಕಸನ ರಸವಾಗಿ ನಾವು ಪರಿವರ್ತನೆ ಮಾಡ್ತೀವಿ. ಹೇಗೆ ಅಂತಂದರೆ ಈ ಕಸದಲ್ಲಿ ಒಣಗಿದ ಕಸನ ಸುಮಾರು ವೆರೈಟಿಗಳಿದೆ, ಸುಮಾರು ಒಂದು ಕಡಿಮೆ ಅಂದರೆ ಒಂದು 50 ವೆರೈಟಿಗಳು ಬೇರೆ ಬೇರೆ ಇದೆ. ಆ ಪ್ರತಿಯೊಂದು ಕಸಕ್ಕೂ ಬೆಲೆ ಇದೆ. ನಾವಿಲ್ಲಿ ಪ್ರತಿಯೊಂದು ಕಸನ ಬೇರೆ ಬೇರೆ, ಇಲ್ಲಿ ನಮ್ಮಲ್ಲಿ ಒಂದು 5 ಲೇಬರ್ ಇದ್ದಾರೆ, ಅವರು ಮ್ಯಾನ್ಯಲ್ ಆಗಿ ಇಲ್ಲಿ 5 ಬೇರೆ ಬೇರೆ ವೆರೈಟಿನ ಡಿವೈಡ್ ಮಾಡ್ತೀವಿ. ಅಂದರೆ ಪ್ಲಾಸ್ಟಿಕ್ಕು, ಪ್ಲಾಸ್ಟಿಕ್ಕಲ್ಲೂ ಎರಡೆರಡು ರೀತಿ, ಕಪ್ಪು ಪ್ಲಾಸ್ಟಿಕ್ ಬೇರೆ ಬರುತ್ತೆ,
ಅಥವಾ ದಪ್ಪ 50 micron ಮೇಲಿನ ಪ್ಲಾಸ್ಟಿಕ್ ಬರುತ್ತೆ, ಬಾಟಲ್ಗಳು ಬರುತ್ತೆ, ಮತ್ತೆ ರೆಟ್ ಬರುತ್ತೆ. ರೆಟ್ನಲ್ಲೂ ಕೂಡ ಎರಡು ರೀತಿ, ಒಂದು ಏನು ಕಲರ್ ಇರುವಂತಹ ರೆಟ್ ಇರುತ್ತೆ, ಮಾಮೂಲಿ ಟಾರ್ಗೆಟೆಡ್ ಬಾಕ್ಸ್ಗಳು ಬರುತ್ತೆ, ಬೇರೆ ತಗಡು ಕಬ್ಬಣ ಸಣ್ಣ ಸಣ್ಣ ಕಬ್ಬಣದ ವಸ್ತುಗಳು ಬರ್ತವೆ. ಅದೇ ರೀತಿ ಬೇರೆ ಬೇರೆ ಈ ಲಿಕ್ಕರ್ ಸ್ಯಾಚೆಟ್ಗಳು ಬರ್ತವೆ. ಅದೇ ರೀತಿ ಬೇರೆ ಬೇರೆ ಸುಮಾರು ಸಾಕಷ್ಟು ವೆರೈಟಿ ಬರುತ್ತೆ. ಅದನ್ನು ಬೇರೆ ಬೇರೆ ನಾವು ಡಿವೈಡ್ ಮಾಡ್ತೀವಿ, ಡಿವೈಡ್ ಮಾಡಿ ಅದನ್ನೊಂದು ಬಲ್ಕ್ ಇದಾದ ಮೇಲೆ ಅವುಗಳನ್ನು ನಾವು ಇಲ್ಲಿ ಸೇಲ್ ಮಾಡ್ತೀವಿ. ಅದೇ ರೀತಿ ಹಸಿ ಕಸನ್ನು ನಾವೇನು ಮಾಡ್ತೀವಿ ಅಂದರೆ ಇಲ್ಲಿ ನಮ್ಮಲ್ಲಿ ತೊಟ್ಟಿಗಳನ್ನು ಮಾಡಿದ್ದೀವಿ, ಆ ತೊಟ್ಟಿಗಳಿಗೆ ತಂದು ಫಿಲ್ ಮಾಡ್ತೀವಿ. ಫಿಲ್ ಮಾಡಿ ಅದಕ್ಕೆ ಪ್ರತಿದಿನ ಅದಕ್ಕೆ ಸಗಣಿ ನೀರು ಮತ್ತು ನಾವು ಕಲ್ಚರ್ ಅಂತೇಳಿ ಯೂನಿವರ್ಸಿಟಿಯಲ್ಲಿ ತಂದಿದ್ದೀವಿ, ಅದನ್ನು ಹಾಕ್ತೀವಿ. ಅದನ್ನು ಒಂದು ತಿಂಗಳು ಅದು ತುಂಬಿದ ಮೇಲೆ ಒಂದು ತಿಂಗಳು ಬಿಟ್ಟುಬಿಟ್ಟು ಅದರ ನಂತರ ಅದಕ್ಕೆ ನಾವು ಎರೆಹುಳನ್ನು ಬಿಟ್ಬಿಟ್ಟು ಅಲ್ಲಿ ನಾವು ಎರೆಹುಳು ಗೊಬ್ಬರವನ್ನು ತಯಾರು ಮಾಡ್ತೀವಿ. ಈ ಎರೆಹುಳನ್ನು ನಾವು ಯೂನಿವರ್ಸಿಟಿ ಮತ್ತು ಇಲ್ಲಿ ಸಾಗರದಲ್ಲಿ ಒಬ್ಬರು ಬ್ರಾಹ್ಮಣರ ಒಬ್ಬರು ಅದನ್ನು ಈ ಎರೆಹುಳು ಗೊಬ್ಬರ ಮಾಡಿ. ಲಿಂಗಸುಗೂರು ಪಟ್ಟಣದಲ್ಲಿ ಶನಿವಾರ ಸಿಸಿ ರಸ್ತೆ ಹಾಗೂ ಚರಂಡಿ ಕಾಮಗಾರಿಗೆ ಶಾಸಕ ಡಿಎಸ್ ಹುಲಗೇರಿ ಭೂಮಿ ಪೂಜೆ ನೆರವೇರಿಸಿದರು. HKRDBಯ 52 ಲಕ್ಷ ರೂಪಾಯಿ ಅನುದಾನದಲ್ಲಿ ಲಿಂಗಸುಗೂರು ಪಟ್ಟಣದ ಬೈಪಾಸ್ ರಸ್ತೆಯಿಂದ ಸಹಾಯಕ ಆಯುಕ್ತರ ಕಚೇರಿವರೆಗೆ ಸಿಸಿ ರಸ್ತೆ ಹಾಗೂ ಚರಂಡಿ ನಿರ್ಮಾಣ ಮತ್ತು 14ನೇ ಹಣಕಾಸು ಯೋಜನೆಯ 15.20 ಲಕ್ಷ ರೂಪಾಯಿ ಅನುದಾನದಲ್ಲಿ ಸಹಾಯಕ ಆಯುಕ್ತರ ಕಚೇರಿಯಿಂದ ಮುದ್ಗಲ್ ರಸ್ತೆಯವರೆಗೆ ಸಿಸಿ ರಸ್ತೆ ಹಾಗೂ ಚರಂಡಿ ನಿರ್ಮಾಣ ಮಾಡಲಾಗುತ್ತಿದೆ. ಕಾಮಗಾರಿ ಅತ್ಯಂತ ಗುಣಮಟ್ಟದಿಂದ ಆಗಬೇಕು, ಈ ಬಗ್ಗೆ ನಿಗಾ ವಹಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಲಿಂಗಸುಗೂರು ಪಟ್ಟಣದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಉಪಕೃಷಿ ನಿರ್ದೇಶಕರ ಕಚೇರಿನ ಶಾಸಕರಾದ ಡಿಎಸ್ ಹುಲಗೇರಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಶ್ವೇತಾ ಪಾಟೀಲ್, ಜಿಲ್ಲಾ ಪಂಚಾಯಿತಿ ಸದಸ್ಯ ಸಂಗಣ್ಣ ದೇಸಾಯಿ, ಸಹಾಯಕ ಆಯುಕ್ತ ದಿಲೀಶ್ ಸಸಿ, ತಹಸೀಲ್ದಾರ್ ಚಾಮರಾಜ್ ಪಾಟೀಲ್, ಕೃಷಿ ಉಪನಿರ್ದೇಶಕಿ ಮಂಜುಳಾ ಬಸವರೆಡ್ಡಿ, ಸಹಾಯಕ ಕೃಷಿ ನಿರ್ದೇಶಕ ಮಹಾಂತೇಶ್ ಅವಲ್ದಾರ್, ಮುಖಂಡರಾದ ಭೂಪನಗೌಡ ಕರಡ್ಕಲ್, ಗುಂಡಪ್ಪ ನಾಯಕ, ಮೊಹಮ್ಮದ್ ರಫೀಕ್, ಕುಪ್ಪಣ್ಣ ಕೋಡ್ಲಿ, ಬಸವರಾಜ್ ಎತ್ತಗಲ್, ಶರಣಬಸವ ಮೇಟಿ ಸೇರಿದಂತೆ ಇತರರು ಇದ್ದರು. ಗೋಕಾಕ್ ನಗರದಲ್ಲಿ ಉಪಚುನಾವಣೆಯ ಬಿಜೆಪಿ ಮತ್ತು ಜೆಡಿಎಸ್ ಪರ ಬ್ಯಾಟಿಂಗ್ ಮಾಡಲು ಕಣಕ್ಕಿಳಿದ ಕಾಂಗ್ರೆಸ್ನ ಅಭ್ಯರ್ಥಿ ಲಕ್ಕನ್ ಜಾರಕಿಹೊಳಿ. ಈ ಅಖಾಡದಲ್ಲಿ ಕಾಂಗ್ರೆಸ್ ಪರ ಸ್ಕೋರ್ ಮಾಡಲು ಬ್ಯಾಟಿಂಗ್ ಮಾಡಲು ಬಂದ ಸಿದ್ದರಾಮಯ್ಯ, ಸತತವಾಗಿ 5 ವರ್ಷ ಮುಖ್ಯಮಂತ್ರಿಯಾಗಿ ಕರ್ನಾಟಕದ ಜನತೆಗೆ ಸೇವೆ ಮಾಡಿದ ಕುರುಬರ ಹುಲಿ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಪರ ಮತಯಾಚನೆ ಮಾಡಿದ್ರು, ಜನರಲ್ಲಿ ವಿನಂತಿ ಮಾಡಿಕೊಂಡ್ರು. ಈ ಸಮಾರಂಭದಲ್ಲಿ ಸಿದ್ದರಾಮಯ್ಯ ಅವರಿಗೆ ಕಂಬಳಿ ಒದಿಸಿ ಸನ್ಮಾನ ಮಾಡಲಾಯಿತು. ಈ ಸಭೆಯಲ್ಲಿ ಹಲವಾರು ಗಣ್ಯಮಾನ್ಯರು, ಕಾಂಗ್ರೆಸ್ ಮುಖಂಡರು ಮತ್ತು ಸಾವಿರಾರು ಕಾರ್ಯಕರ್ತರು ಭಾಗವಹಿಸಿದ್ರು. ಈ ಸಭೆಯನ್ನ ಉದ್ದೇಶಿಸಿ ಸಿದ್ದರಾಮಯ್ಯ ಅವರು ಮಾತನಾಡಿ, ಅನರ್ಹ ಶಾಸಕರು ಕಾಂಗ್ರೆಸ್ಗೆ ಮಾಡಿದ ಮೋಸ ಬಹಳಷ್ಟಿದೆ. ರಮೇಶ್ ಜಾರಕಿಹೊಳಿ ಅವರು 17 ಶಾಸಕರನ್ನ ಮುಂಬೈ ದಿಲ್ಲಿ ಕರೆದುಕೊಂಡು ಹೋಗಿ ಮಜಾ ಮಾಡುತ್ತಿದ್ರು. ಇವರು ಶಾಸಕರು ಅಲ್ಲ, ಅಯೋಗ್ಯರು ಅಂತ ವಾಗ್ದಾಳಿ ಮಾಡಿದ್ರು. ಇವರಿಗೆ ಜನರು ತಕ್ಕ ಪಾಠ ಕಲಿಸುವುದಾಗಿ ಸಿದ್ದರಾಮಯ್ಯ ಮನವಿ ಮಾಡಿಕೊಂಡ್ರು. ನಾನು ಸರ್ಕಾರದಲ್ಲಿ ಇದ್ದಾಗ ಬಡವರಿಗೆ 7 ಕೆಜಿ ಅಕ್ಕಿ ಯೋಜನೆಯನ್ನ ಮಾಡಿಸಿದೆ ಎಂದು ಹೇಳಿದರು. ನಾನು ಗೋಕಾಕ್ಗೆ ಬಂದಿದ್ದೇನೆ, ಚುನಾವಣಾ ಪ್ರಚಾರಕ್ಕೂ ಬಂದಿದ್ದೇನೆ, ಬೇರೆ ಸಂದರ್ಭಗಳಲ್ಲೂ ಕೂಡ ಬಂದಿದ್ದೇನೆ. ಇದು ಒಂದು ಉಪಚುನಾವಣೆ, ಸಾರ್ವತ್ರಿಕ ಚುನಾವಣೆ ಅಲ್ಲ. ಈ ಚುನಾವಣೆ ನಮ್ಗೆ ಯಾರಿಗೂ ಬೇಕಾಗಿರಲಿಲ್ಲ, ನಾವು ಬಯಸೂ ಇರಲಿಲ್ಲ ಈ ಚುನಾವಣೆ, ಈಗಂತೂ ಬೇಕಾಗಿರಲಿಲ್ಲ. ಯಾಕಂದ್ರೆ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಲಕ್ಕಣ್ಣ ಸ್ಪರ್ಧೆ ಮಾಡ್ತಿದ್ರೆ ಅವ್ರಿಗೆ ನಾವು ಇದೀವಿ, ಅವ್ರಿಂದ ನೀವಿಷ್ಟು ಜನ ಅಸಂಖ್ಯಾತ ಜನ ಇವತ್ತು ಅವ್ರ ಪರವಾಗಿ ಇದ್ದೀರಿ, ಅದಕ್ಕಾಗಿ ಅದನ್ನು ನೀವು ತೆಗೆದುಕೊಳ್ಳೋದು ನೀವು ಹೇಳ್ರಿ. ರಮೇಶ್ ಜಾರಕಿಹೊಳಿ, ಮಾರ್ತಿನ ಜಾರಕಿಹೊಳಿ 2 ದಿವಸ ಲಕ್ಕಣ್ಣ ಸಪೋರ್ಟ್ ಮಾಡ್ತಾರೆ, ನೀವು ಕೆಳಕ್ಕೆ ಶುರು ಮಾಡಿ ಹಳ್ಳ ನಾವ್ಯಾಕೆ ಮಾಡ್ಬೇಕು ಅವ್ರಿಗೆ. ರಮೇಶ್ ಜಾರಕಿಹೊಳಿ, ಮಾರ್ತಿನ ಜಾರಕಿಹೊಳಿ 2 ದಿವಸ ಲಕ್ಕಣ್ಣವ್ರಿಗೆ ಸಪೋರ್ಟ್ ಮಾಡ್ತಾರೆ, ನೀವು ಎಲೆಕ್ಷನ್ ಮಾಡಿ ಕೌಂಟ್ರಾಗಿ ನಾವು ಮಾಡ್ಲೇಬೇಕು. ಕೌಂಟರ್ ಮಾಡಿದ್ರೆ ಅದಕ್ಕೆ ಸರಿಯಾಗಿ ಇರ್ತಕ್ಕಂಥ ಮಾತನ್ನ ಈ ಸಂದರ್ಭ ಹೇಳುತ್ತಾ, ವಿಶೇಷವಾಗಿ ತಾವೆಲ್ಲ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಬಂದಿದ್ರೆ. ಬೆಳಗಾವಿ ಜಿಲ್ಲಾಸ್ಪತ್ರೆ ಸಮಸ್ಯೆಗಳ ಸಾಗರವಾಗಿದೆ. ರೋಗಿಗಳ ಪಾಲಿಗೆ ಸ್ವರ್ಗವಾಗಬೇಕಾಗಿದ್ದ ಈ ಆಸ್ಪತ್ರೆ ನರಕದಂತಾಗಿದ್ದು ಚಿಕಿತ್ಸೆಗೂ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಮೂಲ ಸೌಲಭ್ಯಗಳಂತೂ ಕೈಗೆ ಸಿಗದ ನಕ್ಷತ್ರಗಳಂತಾಗಿದ್ದು ಹೇಗಿದೆ ಆಸ್ಪತ್ರೆಯಲ್ಲಿ ರೋಗಿಗಳ ನರಕಯಾತನೆ ಅನ್ನೋದನ್ನ ನಾವು ನಿಮಗೆ ತೋರಿಸ್ತೀವಿ ನೋಡಿ.
ಬೆಳಗಾವಿ ಜಿಲ್ಲಾಸ್ಪತ್ರೆಯು ಒಂದಲ್ಲ ಒಂದು ಸಮಸ್ಯೆಯನ್ನ ಸೃಷ್ಟಿಸಿ ಸುದ್ದಿಯಾಗುತ್ತಲೇ ಇರುತ್ತದೆ. ಯಾವಾಗಲೂ ಒಮ್ಮೆ ಮೇಲಾಧಿಕಾರಿಗಳು ಇಲ್ಲಿಗೆ ಭೇಟಿ ನೀಡಿ ಆದೇಶ ಮಾಡಿ ಹೋಗಿರುವ ಪುರಾವೆಗಳನ್ನ ಬಿಟ್ಟರೆ ಅಭಿವೃದ್ಧಿ ಕಾರ್ಯಗಳು ಮಾತ್ರ ಶೂನ್ಯ. ಸೌಲಭ್ಯಗಳೇ ಇಲ್ಲದೆ ದನದ ಕೊಟ್ಟಿಗೆಯಂತೆ ಕಾಣುವ ಈ ಆಸ್ಪತ್ರೆಯನ್ನ ನೋಡಿದರೆ ಸ್ಮಾರ್ಟ್ ಸಿಟಿ ಯೋಜನೆಗೆ ಇದೊಂದು ಕಪ್ಪು ಚುಕ್ಕಿಯಂತಾಗಿದೆ. ಸರಿಯಾದ ಕಟ್ಟಡಗಳಿಲ್ಲ, ರೋಗಿಗಳಿಗೆ ಗುಣಮಟ್ಟದ ಚಿಕಿತ್ಸೆ ಇಲ್ಲ, ಬೆಡ್ ಇಲ್ಲ, ಸ್ನಾನ ಮಾಡಲು ಮತ್ತು ಕುಡಿಯಲು ನೀರು ಇಲ್ಲ. ಹಾಗಾದ್ರೆ ಯಾವ ಪುರುಷಾರ್ಥಕ್ಕೆ ಈ ಆಸ್ಪತ್ರೆ ಎಂಬ ಪ್ರಶ್ನೆ ಮೂಡುವುದಂತೂ ನಿಜ. ಯಾವುದೋ ಪಾಳುಬಿದ್ದ ಕಟ್ಟಡದಂತೆ ಕಾಣುವ ಈ ದೃಶ್ಯಗಳು ಇದೇ ಜಿಲ್ಲಾಸ್ಪತ್ರೆಯ ದೃಶ್ಯಗಳು. ಆರೋಗ್ಯ ಹರಿಸಿ ಈ ಆಸ್ಪತ್ರೆಗೆ ಬಂದ್ರೆ ಅನಾರೋಗ್ಯವನ್ನ ಉಡುಗೊರೆಯಾಗಿ ಒತ್ತೊಯ್ಯಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸೌಲಭ್ಯಕ್ಕಾಗಿ ಆಗ್ರಹಿಸಿ ಹಲವಾರು ಎನ್ಜಿಒಗಳು ಸಂಘಟನೆಗಳು ಪ್ರತಿಭಟನೆ ಮಾಡುತ್ತಲೇ ಇದ್ರು, ಸಂಬಂಧಿಸಿದ ಅಧಿಕಾರಿಗಳು ಕ್ಯಾರೇ ಎನ್ನುತ್ತಿಲ್ಲ ಎಂದು ಉತ್ತರ ಭಾಗದ ಶಾಸಕ ಅನಿಲ್ ಬೆನಕೆ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ರೋಗಿಗಳ ಗೋಳಾಟ, ಇಲ್ಲಿಯ ವಾತಾವರಣ ನೋಡಿ ಅಧಿಕಾರಿಗಳಿಗೆ ಚಿಮಾರಿ ಹಾಕಿದ್ರು. ಎಲ್ಲಿ ಬೇಕೆಂದರಲ್ಲಿ ಚೇಂಬರ್ಗಳು ಒಡೆದು ಚರಂಡಿಗಳು ನಿರ್ಮಾಣವಾಗಿದ್ದು ಅವುಗಳನ್ನು ಸಿದ್ಧಪಡಿಸದೆ ಆಲಸ್ಯತನ ತೋರಿಸುವ ನೀವು ಎಂದು ರಾತ್ರಿ ಇಲ್ಲಿಯೇ ವಸತಿ ಉಳಿಯಿರಿ ಎಂದು ಅಧಿಕಾರಿಗಳ ವಿರುದ್ಧ ಹರಿಹಾಯ್ದರು. ಆಸ್ಪತ್ರೆಯ ಹೆರಿಗೆ ವಾರ್ಡ್ಗಳು, ಶೌಚಾಲಯಗಳು, ಸ್ನಾನಗೃಹಗಳು ಯಗ್ಗಣಗಳ ತವರು ಮನೆಯಂತಾಗಿದ್ದು ಶಿಶುಗಳಿಗೆ ಸ್ನಾನ ಮಾಡಿಸಲು ಬಿಸಿನೀರು ಇಲ್ಲದಿರುವುದು ಶಾಸಕರು ಸಿಡಿಮಿಡಿಗೊಳ್ಳುವಂತೆ ಮಾಡಿತು. ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡಿ ಎಲ್ಲದಿದ್ದರೆ ಮನೆಗೆ ಹೋಗಲು ಸಿದ್ಧರಾಗಿ ನಮಗೆ ಸಂಬಳ ಕೊಡುವುದು ಸಾರ್ವಜನಿಕರ ಸೇವೆಗಾಗಿ ಕಾರಣಗಳನ್ನು ನೀಡಿ ಕಳಚಿಕೊಳ್ಳುವುದಕ್ಕಲ್ಲ ಎಂದು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡ್ರು. ಹೆರಿಗೆ ವಿಭಾಗದ ಸ್ನಾನದ ಗೃಹಗಳು ಬಾಗಿಲುಗಳೆಲ್ಲವೂ ಮುರಿದು ಬಿದ್ದಿದ್ದು ಮಹಿಳೆಯರು ಸೀರೆಯನ್ನ ಬಾಗಿಲಿಗೆ ಕಟ್ಟಿ ಸ್ನಾನ ಮಾಡುವಂತಹ ಪರಿಸ್ಥಿತಿಯನ್ನ ನೋಡಿದ್ರೆ ಇಲ್ಲಿಯ ನರಕಯಾತನೆ ಎಂತವರಿಗಾದರೂ ಕೋಪ ಬರಿಸುತ್ತದೆ. ಏನು ಹೆರಿಗೆ ವಾರ್ಡ್ನಲ್ಲಿ ಭಯವಿಲ್ಲದೆ ಓಡಾಡುವ ಹೆಗ್ಗಣಗಳು ಇಲ್ಲಿಯ ಅಧಿಕಾರಿಗಳ ಕಣ್ಣಿಗೆ ಬೀಳದಿರುವುದು ದುರ್ದೈವದ ಸಂಗತಿಯೇ ಸರಿ. ಇವುಗಳ ವಿರುದ್ಧ ಕ್ರಮ ತೆಗೆದುಕೊಂಡು ಅಭಿವೃದ್ಧಿ ಮಾಡಿ ಎಂದು ಹಲವು ತಿಂಗಳುಗಳಿಂದ ಹೋರಾಟ ಮಾಡುತ್ತಾ ಬಂದಿರುವ ಜೀವನ್ಮುಖಿ ಫೌಂಡೇಶನ್ ಕಾರ್ಯದರ್ಶಿ ಕಿರಣ್ ಕುಮಾರ್ ಹಲವು ಬಾರಿ ಅಧಿಕಾರಿಗಳಿಗೆ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಅವರು ಇತ್ತ ಕಡೆ ತಲೆ ಕೆಡಿಸಿಕೊಳ್ಳದೆ ಹಗಲು ನಿದ್ರೆ ಮಾಡುತ್ತಿದ್ದಾರೆ. ಇವರಿಗೆಲ್ಲ ಏನೇ ಆದ್ರೂ ನಮಗೇನು ಅನ್ನುವಂತೆ ವರ್ತಿಸುತ್ತಿದ್ದಾರೆ. ಹೀಗೆ ಆದ್ರೆ ಬಡವರ ಪಾಡು ಹೇಗೆ ಎಂದು ಆಕ್ರೋಶ ವ್ಯಕ್ತಪಡಿಸೋ ಕಿರಣ್ ಕುಮಾರ್ ಆಸ್ಪತ್ರೆ ಬಗ್ಗೆ ಏನ್ ಹೇಳ್ತಾರೆ ಒಮ್ಮೆ ನೀವೇ ಕೇಳಿ. ಹೌದು, ಇದು ಒಂದು ದಿನದ ಸಮಸ್ಯೆ ಅಲ್ಲ, ಒಬ್ಬರದೇ ಗೋಳಾಟವೂ ಅಲ್ಲ. ಆಸ್ಪತ್ರೆ ಚಿಕಿತ್ಸೆಗೆಂದು ಬರುವ ಪ್ರತಿಯೊಬ್ಬ ರೋಗಿಯದು ಇದೇ ಪಾಡು. ಸಮಯಕ್ಕೆ ಸರಿಯಾಗಿ ವೈದ್ಯರು ಬರುವುದಿಲ್ಲ, ಸ್ವಚ್ಛ ಗಾಳಿ ನೀರಿಲ್ಲ, ಮಲಗಲು ಜಾಗವಿಲ್ಲ. ಇಲ್ಲಿಯ ಮಹಿಳೆಯರ ಸಮಸ್ಯೆಗಳಿಗೆ ಕೊನೆಯೇ ಇಲ್ಲದಂತಾಗಿದೆ. ಒಟ್ಟಿನಲ್ಲಿ ಬೆಳಗಾವಿ ಜಿಲ್ಲಾಸ್ಪತ್ರೆಯು ಕಸದ ತೊಟ್ಟಿಯಂತಾಗಿದ್ದು ಜಿಲ್ಲೆಯಲ್ಲಿ ಘಟಾನುಘಟಿ ಜನಪ್ರತಿನಿಧಿಗಳಿದ್ದರೂ ಒಂದು ಆಸ್ಪತ್ರೆಯ ಅಭಿವೃದ್ಧಿ ಆಗದೇ ಇರುವುದು ಜಿಲ್ಲೆಯ ಜನತೆಯ ದೌರ್ಭಾಗ್ಯವೇ ಸರಿ. ಜಿಲ್ಲೆಯಲ್ಲಿಯೇ ಇಬ್ಬರು ಉಪ ಮುಖ್ಯಮಂತ್ರಿಗಳಿದ್ದು ಸ್ವಚ್ಛ ಭಾರತ್ ಮತ್ತು ಆರೋಗ್ಯದ ರಕ್ಷಣೆ ಅವರದ್ದೇ ಸರ್ಕಾರದ ಗುರಿ ಇದ್ರು ಜಿಲ್ಲೆಯ ಮುಖ್ಯ ಆಸ್ಪತ್ರೆಯೇ ಚರಂಡಿ ಅಂತಾಗಿದೆ. ಇನ್ನಾದ್ರೂ ಸರ್ಕಾರ ಮತ್ತು ಅಧಿಕಾರಿಗಳು ಇತ್ತ ಕಡೆ ತಿರುಗಿ ನೋಡ್ತಾರೆಯೇ ಎಂದು ಕಾದು ನೋಡಬೇಕಾಗಿದೆ. ನಾನು ಕ್ಲಾರ್ಕ್ ಆಗಿ ಕೆಲಸ ಮಾಡ್ತೀನಿ. ನಾನು ಈಗ ಬಂದು ಸಂಡೇ ರವಿವಾರ ಬಂದಿದ್ದೀನಿ. ಆರು ದಿನ ಆಯಿತು ನಮ್ಮ ವಾರ್ಡ್ನಲ್ಲಿ ಎಲ್ಲ ಬಾತ್ರೂಮ್ ಹೊಡೆದಿವೆ. ಬಾಗಲು ಎಲ್ಲ ಹೊರಗಿಂದಾಗಲಿ ಒಳಗಿಂದಾಗಲಿ ಎಲ್ಲ ಮುರಿದಿವೆ ಮತ್ತು ನೀರಿಲ್ಲ. ಅಲ್ಲೇ ಅರ್ಧ ತಾಸು ಬರ್ತದೆ ಮತ್ತು ಹೋಗ್ತದೆ. ಅರ್ಧ ತಾಸು ಬಂದಾಗ ಮಾತ್ರ ವಾಶ್ರೂಮ್ ಹೋಗಬೇಕಾಗ್ತದೆ. ಆಮೇಲೆ ಬಂದರೆ ಅಲ್ಲಿ ವಾಶ್ರೂಮ್ ಹೋಗಿ ನೀರಿಲ್ಲ. ಆಮೇಲೆ ಬಿಸಿನೀರಂತೂ ಉಗುರು ಬೇಸ್ಕೊಳ್ಳೋ ಬರ್ತದೆ, ಅದು ಅರ್ಧ ತಾಸು ಮಾತ್ರ. ರಾತ್ರಿ ಹೋಗಬೇಕಂದ್ರೆ ಬಾತ್ರೂಮ್ನಲ್ಲಿ ಲೈಟ್ ಇಲ್ಲ. ಅಲ್ಲಿ ಹೋಗೋದ್ರಷ್ಟರಲ್ಲಿ ಹೆಗ್ಣಗಳು ಕಾಡ್ತಿದ್ದಾವೆ. ಆ ಬಾತ್ರೂಮ್ ಅಷ್ಟೇ ಅಲ್ಲ, ವಾರ್ಡ್ನಲ್ಲಿ ಮರ್ಕೊಂಡ ಜಾಗಕ್ಕೆ ಹೆಗ್ಣಗಳು ಓಡಾಡ್ತಾ ಇದ್ದಾವೆ. ಸಣ್ಣ ಮಗು ಎಲ್ಲಿದ್ದಾವೆ, ನಮ್ದಷ್ಟು ಗ್ಲಾಸ್ ಹೋಗಿದೆ ಅದಾಯ್ತು ರೀ. ಆದರೆ ಬೇರೆಯವ್ರ ಮಗು ಇದೆ, ಅದು ಹೆಗ್ಣ ಏನಾದರೂ ಮಾಡಿದ್ರೆ ಏನು ಮಾಡಬೇಕು? ದೊಡ್ಡ ದೊಡ್ಡ ಬೆಕ್ಕುಗಳೂ ಬರ್ತಾ ಇದ್ದಾವೆ ಒಳಗಡೆ, ಅದು ಏನೂ ಇದೇ ಇಲ್ಲ ಸರ್. ಅದಕ್ಕಾಗಿ ನಾನಾಗಲಿ ಎಲ್ಲ ಇಲ್ಲಿ ಇರುವಂಥ ಮಹಿಳೆಯರಿಗೆ ಸಹಾಯ ಆಗುವಾಗೆ ಬೇಗನೆ ಅಧ್ಯಕ್ಷರಾದ ಈ ಜಿಲ್ಲಾ ಆಸ್ಪತ್ರೆ ಬೇಗನೆ ಕೆಲಸ ಮಾಡಿ ಕೊಡಬೇಕಂತೇಳಿ ನಾನು ಕೇಳ್ಕೊತೀನಿ. ಕಾರ್ಮಿಕರನ್ನು ಕೂಡ ನಾವು ಕೇಳಿದಾಗ ಕಾರ್ಮಿಕರಿಗೂ ಕೂಡ ಸರಿಯಾಗಿ ವೇತನ ಸಿಗ್ತಾ ಇಲ್ಲ, ಸಿಬ್ಬಂದಿಗಳಿಗೂ ಕೂಡ ಸರಿಯಾದ ವ್ಯವಸ್ಥೆ ಇಲ್ಲ, ರೋಗಿಗಳ ಪರಿಸ್ಥಿತಿ ಅಂತೂ ಯಾರು ಕೇಳೋರು ಇಲ್ಲ. ಈ ಒಂದು ಹಿನ್ನೆಲೆ ಒಳಗ ಏನು ವೈದ್ಯಕೀಯ ನಿರ್ದೇಶಕರಾದಂತಹ ಕಳಸದವರು ಇದ್ದಾರ, ಅವ್ರ ವಿರುದ್ಧ ಕ್ರಮ ತಗೋಬೇಕು ಮತ್ತು ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳನ್ನ ತನಿಖೆಗೆ ಒಳಪಡಿಸಬೇಕು. ಯಾಕಂದ್ರೆ ನಾವು ನೋಡ್ತಾ ಇದೀವಿ, ಪತ್ರಿಕೆಗಳಲ್ಲಿ ಓದ್ತಾ ಇದೀವಿ, ಸಾಕಷ್ಟು ಹಣ ಇವತ್ತು ಇಲ್ಲಿ ಬರ್ತಾ ಇದೆ, ಬಂದರೂ ಕೂಡ ಇಲ್ಲಿ ವ್ಯವಸ್ಥೆ ಆಗ್ತಾ ಇಲ್ಲ. ಮತ್ತು MRI ಸ್ಕ್ಯಾನ್ ಬಂದು ಒಂದು ತಿಂಗಳಾಯ್ತು, MRI ಸ್ಕ್ಯಾನ್ ಇನ್ನೂ ಆಪರೇಟ್ ಆಗ್ತಾ ಇಲ್ಲ. CT ಸ್ಕ್ಯಾನ್ ಕೇಳಿದ್ರೆ ಇವತ್ತು ಚಾಲು ಐತಿ, ಒಂದ್ ದಿವಸ ಬಂದ್ ಐತಿ ಅಂತ ಹೇಳ್ತಾರೆ. ಇವತ್ತೊಂದು ಪೇಷಂಟ್ ಹೇಳ್ತದೆ ನೀವು ಒಂದು ಬರೇ ರಕ್ತ ತಪಾಸಣೆ ಮಾಡೋದಿತ್ತಂದ್ರೆ 2-3 ದಿವಸ ಇಲ್ಲಿ ಬರ್ಬೇಕಂತ. ಒಂದು ಪಿಸಿಯದ ಪೇಷಂಟ್ ಇಲ್ಲಿ ಅಡ್ಮಿಟ್ ಅದ 4-5 ದಿವಸ ಹೋಗೋವರೆಗೆ ಇವತ್ತು ನಾಳೆ ಇವತ್ತು ನಾಳೆ ಅಂತ ಓಡಾಡಕ್ ಹಚ್ಚಿದ. ಕನ್ನಡ ಹೋರಾಟಗಾರರು ಯಾವ್ಯಾವ ಜನ ಇದ್ರಿ, ಎಲ್ಲ ಭಾಷೆ ಮತದವ್ರು ಒಂದು ದಿವಸ ಬಂದ
ಒಂದೇ ಒಂದು ದಿವಸ ಬಂದು ನೀವು ಸಿವಿಲ್ ಹಾಸ್ಪಿಟಲ್ ಮುಂದೆ ಯಾಕೋ ಅಂತ ಕೇಳಿದ್ರೆ ಅಂದ್ರೆ ಒಂದು ವರ್ಷ ಸ್ವಚ್ಛ ಇರ್ತದೆ. ನಮ್ಮ ನಿಮ್ಮ ಅಕ್ಕ ತಂಗಿಯರು ಅವ್ವ ತಂಗಿಯರು ಎಲ್ಲರೂ ಸ್ವತಂತ್ರವಾಗಿ ಆರಾಮಾಗಿ ಉಳಿತಾರೆ. ಸರ್, ನಾವು ದುಡಿದ ದುಡ್ಡಿನಾಗ ಕೊಡುವಂತ ಟ್ಯಾಕ್ಸಿಂದ ಇದು ನಡೆಯತೈತಿ. ಇಷ್ಟು ಅಸಹ್ಯವಾಗಿ ಡಾಕ್ಟರ್ಗಳು ಮಾತಾಡ್ತಾರೆ, ಕೆಟ್ಟವ್ರಿಗೆ ಅಷ್ಟೇ ಮಾತಾಡ್ತೀನಿ. ಚಲೋ ಡಾಕ್ಟರ್ ಭಾಳ ಅದಾರೆ, ನಾವು ಅವ್ರಿಗೆ ಕಿನ್ನ ಮಾಡ್ತೀವಿ ಸರ್. ಚಲೋ ಡಾಕ್ಟರ್ ತೆಗೆದು ಬಿಡಿ, ಕೆಟ್ಟವ್ರು ಇಲ್ಲಿ ಅನರ್ಹದಾರ. ಎರಡನೇದು, ಇವರ ಲಂಚ ಕೊಡ್ತಾನೆ. 1,000 ಕೋಟಿ ರೂಪಾಯಿ 5 ವರ್ಷದ ಲೆಕ್ಕ ಕೊಡಬೇಕು. ಕಳಸದ ಡಾಕ್ಟರ್ ಡೈರೆಕ್ಟರ್ದು ಈಗ ವರ್ಗ ಮಾಡಿಸ್ಕೊಂಡು ಹೋಗ್ಯಾರಂತೆ ಖುಷಿ ಅದಾರೆ. ನಾವು ಬಿಡೋದಿಲ್ಲ, ಅದಷ್ಟಕ್ಕೂ ಅವ್ರು ಲೆಕ್ಕ ಕೊಡಬೇಕು. ಯಾರು ಬಂದರೂ ಲೆಕ್ಕ ಕೇಳ್ತೀವಿ. 400 ಕೋಟಿದ ಇಲ್ಲೇನು ಸ್ಪೆಷಾಲಿಟಿ ಇದನ್ನು ಕಟ್ಟಾಕತ್ತಾರೆ, ಅದ್ರದ್ದು ಬೋರ್ಡ್ ಹಾಕ್ರಿ, ಅದ್ರದ್ದು ಲೆಕ್ಕ ಕೊಡ್ರಿ, ಪ್ರತಿಯೊಂದು ಲೆಕ್ಕ ಇದು. ಅದಕ್ಕೆ ನಾವೇನು ಮಾಡತ್ತೀವಿ, ಮುಖ್ಯಮಂತ್ರಿಗಳಿಗೆ ಆರೋಗ್ಯ ಮಂತ್ರಿಗಳಿಗೆ ಇದಕ್ಕೆ ಸಂಬಂಧಪಟ್ಟರು ಎಲ್ಲರಿಗೂ ಒಂದು ಶಿಸ್ತು ಕಮಿಟಿ ಮಾಡಿ ನಾವು ಅದರಾಗಿರ್ತೀವಿ. ಡೈಲಿ ರಿಪೋರ್ಟ್ ಕೊಡ್ತೀವಿ ನಿಮಗೆ. ಪ್ರಾದೇಶಿಕ ಆಯುಕ್ತರಾದ ಸುಬೋಧ್ ಯಾದವ್ ಮತ್ತು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ನಡುವೆ ಇಂದು ಬೆಳಗ್ಗೆ ಚಂದ್ರಕಾಂತ್ ಪಾಟೀಲ್ ಕ್ರೀಡಾಂಗಣದಲ್ಲಿ ಓವರ್ಗಳ ಕ್ರಿಕೆಟ್ ಪಂದ್ಯಾವಳಿ ಆಯೋಜಿಸಲಾಗಿದ್ದು ಕ್ರೀಡೆಗೆ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಚಾಲನೆ ನೀಡಿದರು. ಪ್ರಾದೇಶಿಕ ಆಯುಕ್ತರಾದ ಸುಬೋಧ್ ಯಾದವ್ ಮತ್ತು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ನಡುವೆ ಇಂದು ಬೆಳಗ್ಗೆ ಚಂದ್ರಕಾಂತ್ ಪಾಟೀಲ್ ಕ್ರೀಡಾಂಗಣದಲ್ಲಿ 10 ಓವರ್ಗಳ ಕ್ರಿಕೆಟ್ ಪಂದ್ಯಾವಳಿ ಆಯೋಜಿಸಲಾಗಿದ್ದು ಕ್ರೀಡೆಗೆ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಚಾಲನೆ ನೀಡಿದರು. ಜನಜಾಗೃತಿ ಹಾಗೂ ಯುವಕರಲ್ಲಿರುವ ದುಶ್ಚಟಗಳು ದೂರ ಮಾಡುವ ಬಹುಭಾಷೆ ಕವಿಗೋಷ್ಠಿ ಹಾಗೂ ಶ್ರೀ ವಿಶ್ವರಾಧ್ಯ ಸ್ವರ ಸಂಗಮ ವತಿಯಿಂದ ಸಂಗೀತ ಕಾರ್ಯಕ್ರಮವು ಶಹಾಬಾದ್ ಪಟ್ಟಣದ ಸರ್ಕಾರಿ ಬಾಲಕರ ಪ್ರೌಢಶಾಲೆಯಲ್ಲಿ ನಡೆಯಿತು. ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಲ್ಲರ್ಪಣೆ ಹಾಗೂ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕಲಬುರಗಿ ದಲಿತ ಮಾದಿಗ ಸಮನ್ವಯ ಸಮಿತಿಯ ರಾಜ್ಯಾಧ್ಯಕ್ಷ ಲಿಂಗರಾಜ್ ಎಸ್ ತಾರ್ಫೈಲ್, ಈ ಒಂದು ಕಾರ್ಯಕ್ರಮದಲ್ಲಿ ಬಂದಂತಹ ನೀವು ಸುಮ್ಮನೆ ಭಾಷಣ ಕೇಳಿ ಹೋಗುವುದು ಆಗಬಾರದು. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಯುವಕರಲ್ಲಿರುವ ದುಶ್ಚಟಗಳು ದೂರ ಮಾಡಿ ಜನಜಾಗೃತಿ ಮೂಡಿಸುವುದಾಗಿದೆ. ಅದಕ್ಕೆ ಈ ಕಾರ್ಯಕ್ರಮಕ್ಕೆ ಬಂದಂತಹ ನೀವುಗಳು, ಇದರಲ್ಲಿ ಒಬ್ಬರು ಆದರೂ ದುಶ್ಚಟಗಳಾದ ಧೂಮಪಾನ ಮಾಡುವುದು, ಮದ್ಯಪಾನ ಮಾಡುವುದು ಬಿಟ್ಟರೆ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರುವುದಕ್ಕೆ ಸಾರ್ಥಕವಾಗುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಭಾಗಪ್ಪ ಬಿ ರಾಂಪುರೆ, ಶಿವಶರಣಪ್ಪ ನಂದಗಿರಿ, ನಾಗಪ್ಪ ಎಸ್ ಬೆಳಮಗಿ, ರವೀಂದ್ರ ಎನ್ ಬೆಳಮಗಿ, ಗಿರೀಶ್ ಕಂಬಾನೂರ್, ಪ್ರಕಾಶ್ ನಾಯ್ಕೋಡಿ, ಶಿವರಾಜ ಕೋರಿ, ಶರಣ ಬಸಲಿಂಗಪ್ಪ ಪಗಲಾಪುರ್, ಶಂಸೋದ್ದೀನ್ ಪಟೇಲ್, ಶಾಂತಪ್ಪ ಕಲ್ಶೆಟ್ಟಿ ಇತರರು ಇದ್ದರು. ಮಕ್ಕಳು ಉಪವಾಸ, ಉಳಿಯೋದಿಲ್ಲ ಜೇಬಿನಲ್ಲಿ ಒಂದು ಕಾಸ, ಸಂಸಾರ ಆಗುವುದು ಸತ್ಯನಾಶ. ಅದಕ್ಕೆ ಕೆಟ್ಟ ಚಟ ಮಾಡಬೇಡ ಅಂತ ಹೇಳುತ್ತಾ, ಏ ಸಿಗರೇಟ ನೋಡಿ ಇವೆಲ್ಲ ಕೆಟ್ಟ ಚಟಗಳೇ, ನೀವು ಏನಂತೀರಿ, ಇದು ಇವೆಲ್ಲ ಏನೋ ತಿಳ್ಕೊಬೇಕಾಗ್ತದೆ. ಅದಕ್ಕೆ ಇದು ಹೇಳ್ಕೈತೀನಿ, ಈಗ ನೋಡ್ರಿ, ಸಿಗರೇಟ ಬೀಡಿ ಗಾಂಜಿ ಎಲ್ಲ ಕೆಟ್ಟ ಚಟನೇ. ಓ ಸಿಗರೇಟ ನೀತಿ ಒಂದು ತೋಟ, ಏ ಸಿಗರೇಟ ನೀತಿ ಒಂದು ತೋಟ, ಎಷ್ಟಪ್ಪ ನಿನ್ನ ರೇಟ, ಸೇದಿ ಸೇದಿ ಜನರಿಗೆ ಮಾಡಿದಿ ಪೇಷಂಟ, ಸೇದಬೇಡ್ರಿ ನೀವು ಸಿಗರೇಟ. ಅಪ್ಪ ಆಡುವನು ಮಟ್ಗ, ಅಪ್ಪ ಆಡುವನು ಮಟ್ಗ, ಮಗ ಕೊಡುವನು ಗುಡ್ಕ, ಎಂದು ಹೋಗ್ತಾರೆ ಇವ್ರು ಗುಡುಕಂತ. ಇವುಗಳಂತೆ ವರದಕ್ಷಿಣೆ ಕೂಡ, ಇವುಗಳಂತೆ ವರದಕ್ಷಿಣೆ ಕೂಡ ಒಂದು ಕೆಟ್ಟ ಚಟ, ಅಥವಾ ಒಂದು ಗುಡ್ಕ ತಿನ್ನತಕ್ಕಂಥ ಚಟ. ಈಗೇನಾದರೂ ಕೂಡ ಯಾವುದಾದ್ರೂ ಕೂಡ ಈ ದುಶ್ಚಟಕ್ಕೆ ಬಲಿಯಾಗಿದ್ರೆ ಈ ಒಂದು ಕಾರ್ಯಕ್ರಮ ಮಾಡುವ ಮುಖಾಂತರ ನೂರಾರು ಜನ ಯುವಕರು ಬದಲಾವಣೆ ಆಗೋದು ನನಗೆ ಅವಶ್ಯಕತೆ ಇಲ್ಲ. ಈ ಒಂದು ಕಾರ್ಯಕ್ರಮ ಮಾಡಿರ್ತಕ್ಕಂತ ಉದ್ದೇಶದಿಂದ ಒಬ್ಬನೇ ಒಬ್ಬ ಯುವಕ ಕೂಡ ಬದಲಾದ್ರೆ ಅದು ಸಾರ್ಥಕತೆ ಅಂತಕ್ಕಂಥ ಮಾತನ್ನ ಹೇಳಕ್ ಇಷ್ಟಪಡ್ತೇನೆ. ಇವತ್ತು ಈ ರೀತಿಯಾದಂತ ಅರ್ಥಪೂರ್ಣವಾದಂತ ಕಾರ್ಯಕ್ರಮ ಜನಗಳು ಬಹಳಷ್ಟು ಬೆಂಬಲಿಸಬೇಕು. ಯಾಕಂತೇಳಂತಂದ್ರೆ ಇವತ್ತು ದುಶ್ಚಟಗಳಿಗೆ ಬಲಿಯಾದ್ರ ನಮ್ಮನೆ ಕೋಳಿ ನುಂಗಿತ್ತ, ನೋಡುವ ತಿಂಗಿ ಕುಡಗನ ಕೋಳಿ ನುಂಗಿತ್ತ, ಕುಡಗನ ಕೋಳಿ ನುಂಗಿತ್ತ, ನೋಡುವ ತಿಂಗಿ ಕುಡಗನ ಕೋಳಿ ನುಂಗಿತ್ತ, ಅಡುವನೆಯ ನುಂಗಿ ಕೋಳೆ ಸುಣ್ಣವ ನುಂಗಿ, ಅಡುವನೆಯ ನುಂಗಿ ಕೋಳೆ ಸುಣ್ಣವ ನುಂಗಿ, ಆಗಲ ಬಂದ ಪಾತ್ರದೊಳ ಮಕ್ಕಳೇ ನುಂಗಿತ್ತ, ತಂಗಿ ಕುಡಗನ ಕೋಳಿ ನುಂಗಿತ್ತ, ಕೊಡಗನ ಕೋಳಿ ನುಂಗಿತ್ತ, ನೋಡುವ ತಿಂಗಿ ಕೊಡಗನ ಕೋಳಿ ನುಂಗಿತ್ತ. Oh,
ಇದಾಗಿದ್ದು ಇವತ್ತಿನ ಸುದ್ದಿ ಜಂಕ್ಷನ್. ಹೀಗೆ ನೋಡ್ತಾ ಇರಿ.